ದೊಡ್ಡ ಸಮಸ್ಯೆ ಇದು. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು, ಟೋಲ್ನೆಲ್ಲ ಮಿನಿಮಮ್ ಚಾರ್ಜಸ್ ಕಟ್ಸ್ಕೋಬೇಕು ಯಾವತ್ತು. ಓಕೆನಾ, ಮಿನಿಮಮ್ ಚಾರ್ಜ್ ಏನು, ಟೋಲ್, ಜನರಲ್ ಸೌಕರ್ಯ ಎಲ್ಲರಿಗೂ. ಅಲ್ಲ, ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ಇವಾಗ, ಜನ ವರೆಗಳು ಕೂಡ ಇದೆ. ದೊಡ್ಡ ದುಡ್ಡು ಜಾಸ್ತಿ ಅಪ್ಪ ಅನ್ನಿಸ್ತಾರೆ, ವೇಸ್ಟೇಜ್ ಅಲ್ವಾ. ಈಗ ಬಸ್ಸಲ್ಲಿ ಎಷ್ಟು ಇದು ಚಾರ್ಜಸ್, ಮತ್ತೆ ಟೋಲ್ ಚಾರ್ಜ್ ಎಷ್ಟಾಯ್ತು? ಬಸ್ಸಲ್ಲಿ ಹೋಗ್ಬೋದಲ್ಲ ಎಲ್ಲರೂ. ನಾನು ಬೆಂಗಳೂರಿಂದ ಒಟ್ಟು ನಾವು ಒಂದ್ ಕಡೆ ಕಟ್ಟಿದೀವಿ, ಅಲ್ಲ ಇಲ್ಲಿ ಇಲ್ಲಿ ಕ್ಯಾಮ್ರಾ ಇದಾಗಿದೆ, ಅದು ಆಮೇಲೆ ಮೆಸೇಜ್ ಬರುತ್ತೆ ನಮ್ಗೆ ಎಷ್ಟು ಕಟ್ ಆಗಿದೆ ಅಂತ. ಫಾಸ್ಟ್ಯಾಗ್ ನಮ್ದು, ಹೌದು. ದೊಡ್ಡ ಹೊರೆ ಇದು, ಇಲ್ಲಿರೋ ಸರ್ಕಾರದವ್ರು ಎಲ್ಲರಿಗೂ ಎಕ್ಕಡದಲ್ಲಿ ಹೊಡಿಬೇಕು. ಓಕೆ ಬಾಯ್. ವರ್ಕ್ ನಡೀತಾ ಇದೆ, ಸರ್ವಿಸ್ ರೋಡಲ್ಲೆಲ್ಲ ವರ್ಕ್ ನಡೀತಾ ಇದೆ, ಬಟ್ ಇದನ್ನ ರೋಡ್ ನ ಕ್ಲಿಯರ್ ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ಏನು ತಲೆಬಿಸಿ ಇಲ್ಲ, ಈ ಟೋಲ್ ರೈಸ್ ಮಾಡೋದೇ ತಲೆಬಿಸಿ ಅಷ್ಟೇ. ಯಾಕೆ, ನನ್ನ ಹೆಸರು ಕುಮಾರಸ್ವಾಮಿ, ಇಲ್ಲಿ ಟೋಲ್ ರೋಡ್ ಕ್ಲಿಯರ್ ಇದೆ, ಸರ್ವಿಸ್ ರೋಡಲ್ಲಿ ನಮ್ಗೇನು ತಾಪತ್ರ ಇಲ್ಲ. ಅವ್ರು ಸರ್ವಿಸ್ ರೋಡ್ ಓಡಾಡೋರಿಗೆ ಅವ್ರಿಗೆ ತೊಂದರೆ. ಅಯ್ಯೋ ಸರ್, ಮೈಸೂರು ಟು ಬೆಂಗಳೂರು ಬಾಡಿಗೆ 2,000 ರೂಪಾಯಿ ಕೊಡ್ತಾರೆ, ಇದರಲ್ಲಿ ಇವ್ರಿಗೆ 750-750 ಕಿತ್ಕೊಂಡ್ರೆ ಬಡವ್ರ ಮೇಲೆ ಸರ್ಕಾರ ತುಂಬಾ ಎಲ್ಲೋ ಬೋರ್ಡ್ ಗಾಡಿ ಡ್ರೈವರ್, ವೈಟ್ ಬೋರ್ಡ್ ಏನೋ ಕೊಡ್ತಾರೆ ಸರ್. ಈಗ ನಾವು ಎಲ್ಲೋ ಬೋರ್ಡ್ ಅವರು ಕಸ್ಟಮರ್ ಹತ್ರ ಕೇಳಿದ್ರೆ ಈಗ ಇವ್ರ ಹತ್ರ ಕೇಳೋಕ್ಕಾಗಲ್ಲ. ನಾವು ಟೋಟಲ್ ರೌಂಡ್ ಫಿಗರ್ ಮಾತಾಡಿರ್ತಾರೆ, 750-750 ಹೋದ್ರೆ 300 ರೂಪಾಯಿ ಹೋಗುತ್ತೆ. ಇಲ್ಲಿ 300 ಹೋಗಿ 1,000 ರೂಪಾಯಿ ಡೀಸೆಲ್ ಹೋದ್ರೆ ಇನ್ನು ಮಿಗದ 700 ರೂಪಾಯಿ, ಒಂದು ದಿನದ ಕೂಲಿ ಸಂಬಳನೇ ಮಾಡಿದ್ರೆ ಆಗುತ್ತೆ. ನಾವು ಸರ್ಕಾರ ಅಂತೂ ತುಂಬ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್. ಅದರಲ್ಲಂತೂ ಈ ಟೋಲ್ ಅಂತೂ ಎಲ್ಲಿ ಯಾವ ಟೋಲಲ್ಲಿ ಇಲ್ಲ ಸರ್, ಇಷ್ಟೊಂದು ರೈಟು. ನಾನು ಹುಬ್ಳಿವರೆಗೂ ಹೋಗಿದ್ದೀನಿ, ಒಂದು ಟೋಲ್ಗೆ 60 ರೂಪಾಯಿ 70 ರೂಪಾಯಿ, ಮಿನಿಮಮ್ 100 ರೂಪಾಯಿ ಇದೆ. 165 ಬರೀ 130 ಕಿಲೋಮೀಟ್ರಿಗೆ 300 ರೂಪಾಯಿ ಇದೆ ಚಾರ್ಜಸ್ಸು. ಯಾವ ಟೋಲಲ್ಲಿ ಇಷ್ಟೊಂದು ಚಾರ್ಜಸ್ ಇಲ್ಲ ಸರ್, ತುಂಬ ಹೊರೆ ಬೀಳ್ತಾ ಇದೆ ಸರ್. ಅದೇ ಈ ಥರಂಥ ಕಚಡ ಸರ್ಕಾರ ಇನ್ನೊಂದಿಲ್ಲ ಸರ್. ದಯವಿಟ್ಟು ಎಲ್ಲ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ನಮ್ಮ ತಲೆ ಮೇಲೆ ಮಡಗಿದ್ದಾರೆ ಸರ್. ಬೆಳೆಕಾಳು, ಎಣ್ಣೆ ಎಲ್ಲ ಎಷ್ಟೆಷ್ಟಿತ್ತು, ಎಲ್ಲ ರೈಟು ಜಾಸ್ತಿ ಮಾಡಿದ್ದಾರೆ. ಯಾವ ಗೌರ್ಮೆಂಟ್, ಯಾವುದು ಗೌರ್ಮೆಂಟ್ ಅಲ್ವ ಸರ್, ಅದು ಗೌರ್ಮೆಂಟ್ ಇದು ಗೌರ್ಮೆಂಟ್, ಯಾವ ಗೌರ್ಮೆಂಟ್ ಸೇರಿದ್ರು ಯಾರಿಗೆ ಹೊಡ್ತಾ, ನಮ್ಮ ದೊಡ್ಡವ್ರಿಗೆ ಯಾರಿಗೂ ಹೊಡ್ತಾ ಇಲ್ಲ, ನಮ್ಮಂಥ ಬಡವ್ರ ಕೂಲಿ ಕಾರ್ಮಿಕರಿಗೆ ಹೊಡ್ತಾ. ಇನ್ನೂ ಪೂರ್ಣ ಆಗಿಲ್ಲ, ಸರ್ವಿಸ್ ರೋಡ್ ಕೊಡಲಿಲ್ಲ ಸರ್. ಸರ್ವಿಸ್ ಈಗ ಬತ್ತ ಬಸ್ ಅವ್ನು ಒಂದ್ವೇಲ್ ಬಂದ, ಮಿಸ್ ಆಗಿದ್ರೆ ಒಂದು ಬಸ್ಗೆ ಕೂತ್ಬಿಡೋಣ. ನಾನು ಟೋಲ್ ಕಟ್ಬೇಕಂತ ಬಸ್ಸಲ್ಲಿ ವಾಪಸ್ ಹೋಯ್ತಾನೆ, ಮಿಸ್ ಆಗಿರಿ ಗುದ್ದಬೇಕಾಗುತ್ತೆ ನಾನು ಈಗ ಅವನಿಗೆ. ಬೆಂಗಳೂರಿಂದ ಬರ್ತಾರೆ ಸರ್, ಅಲ್ಲೂ ಕಟ್ಟದ ಸರ್, ಅಲ್ಲಿ 165 ರೂಪಾಯಿ ಕಟ್ಟಾಗಿದೆ. ಈಗ ಇಲ್ಲಿ ಎಷ್ಟು ಮಾಡಿದಾರೆ ಗೊತ್ತಿಲ್ಲ, 155 ಅಂತ ಇದ್ದಾರೆ. ವಾಪಸ್ ಹೋಗ್ಬೇಕಾದ್ರೆ ಕಟ್ಟಬೇಕು. ಈಗ 300 ಇದು 300 ಆದರೆ ಅದು ಅತ್ತಿಂದ ಬರೋದಕ್ಕೊಂದು 150, ಇತ್ತಿಂದ ಹೋಗೋದಕ್ಕೆ ಒಂದು 300-350 ಆಯ್ತು ಸರ್. ಯಾವ ರೋಡ್ ಇದೆ ಸರ್, ಇದೇ ಹೈಯೆಸ್ಟ್ ಸರ್ ಕರ್ನಾಟಕದಲ್ಲಿ, ಹೈಯೆಸ್ಟ್ ಟೋಲ್ ಕಟ್ತಾ ಇರೋದಂದ್ರೆ ಇದೊಂದೇ ಟೋಲ್ ರಾಜು ಅಂತ ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.